ನೀವು ಆಸಿಡಿಟಿ, ಅಜೀರ್ಣ ಹಾಗೂ ಇತರೆ ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಟೆನ್ಷನ್ ಬೇಡ, ಮನೆ ಮದ್ದಿನಿಂದಲೇ ಈ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬಹುದು. ಅದು ಹೇಗೆ ಎಂಬುದರ ಮಾಹಿತಿ ನಿಮ್ಮ ಮುಂದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಬಹುತೇಕ ಮಂದಿ ಆಸಿಡಿಟಿ ಅಥವಾ ಹುಳಿ ಸುಡುವ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಗ್ಯಾಸ್ಟ್ರಿಕ್ ಗ್ರಂಥಿಗಳಿಂದ ಹೊಟ್ಟೆಯಲ್ಲಿ ಆಮ್ಲದ ಅತಿಯಾದ ಉತ್ಪಾದನೆಯಿಂದ ಆಸಿಡಿಟಿ ಅಥವಾ ಅಜೀರ್ಣ ಉಂಟಾಗುತ್ತದೆ. ಇದಕ್ಕೆ ಸುಲಭ ಪರಿಹಾರ ನಮ್ಮ ಅಂಗೈಯಲ್ಲಿ ಇರುವಾಗ ಬೇರೆ ಔಷಧಿಯನ್ನು ಅರಿಸಿ ಹೋಗುವ ಅವಶ್ಯಕತೆ ಇಲ್ಲ. ಹೌದು, ನಮ್ಮೆಲ್ಲರ ಮನೆ ಮದ್ದು ಸುಲಭವಾಗಿ ಕಂಡುಬರುವ ತುಳಸಿ ಗಿಡದಿಂದ ಶೀಘ್ರ ಶಮನ ಪಡೆಯಬಹುದು. ತುಳಸಿಯ ಪ್ರತಿಯೊಂದು ಎಲೆಗಳಲ್ಲಿಯೂ ಕೂಡ ನಂಬಲಾರದಷ್ಟು ಆರೋಗ್ಯ ಪ್ರಯೋಜನಗಳಿವೆ. ಪ್ರತಿದಿನ ಯಾವುದಾದರೂ ಒಂದು ರೂಪದಲ್ಲಿ ತುಳಸಿಯನ್ನು ಸೇವನೆ ಮಾಡೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಬಲವಾಗಲು ಸಹಾಯ ಮಾಡುತ್ತೆ. ತುಳಸಿಯಿಂದ ಆಸಿಡಿಟಿ ದೂರ. ತುಳಸಿಯನ್ನ ಹಲವು ಕಾಯಿಲೆಗಳನ್ನು ಗುಣಪಡಿಸಲು ಬಳಸಲಾಗುತ್ತೆ. ಈ ಕಾಯಿಲೆಗಳಲ್ಲಿ ಆಸಿಡಿಟಿ ಸಮಸ್ಯೆಯೂ ಕೂಡ ಒಂದು. ತುಳಸಿ ಸೇವನೆಯು ಆಮ್ಲೀಯತೆಯನ್ನ ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ ಎಂಬ ಸಂಗತಿ ನಿಮಗೆ ತಿಳಿದಿದೆಯಾ? ತುಳಸಿ ಸೇವನೆ ದೇಹದಿಂದ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಹೀಗಾಗಿ ಅಪಚನ ಸಮಸ್ಯೆ ಹೊಂದಿದ್ರೂ ಕೂಡ ತುಳಸಿಯನ್ನ ಬಳಕೆ ಮಾಡಬಹುದು. ಆಸಿಡಿಟಿ ಸಮಸ್ಯೆಯಲ್ಲಿ ತುಳಸಿ ಬಳಕೆಯನ್ನ ಹೇಗೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ, ಬನ್ನಿ. ಖಾಲಿ ಹೊಟ್ಟೆಗೆ ತುಳಸಿ ಎಲೆ. ಆಸಿಡಿಟಿ ಸಮಸ್ಯೆ ಇರುವವರು ತುಳಸಿ ಎಲೆಗಳನ್ನು ಸೇವಿಸಬೇಕು. ದಿನನಿತ್ಯ 5 ತುಳಸಿ ಎಲೆಗಳನ್ನು ಸೇವಿಸಿ ನೀರು ಕುಡಿಯಬೇಕು ಮತ್ತು ಎಲೆಗಳನ್ನು ಜಿಗಿದು ಕೂಡ ತಿನ್ನಬೇಕು. ಆಸಿಡಿಟಿ ಸಮಸ್ಯೆ ಇದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದ್ರೆ ಹೆಚ್ಚು ಪ್ರಯೋಜನಕಾರಿ ಎಂಬುದು ತಜ್ಞರ ಸಲಹೆ. ತುಳಸಿ ಕಷಾಯ. ಆಸಿಡಿಟಿ ಸಮಸ್ಯೆಯನ್ನು ಹೋಗಲಾಡಿಸಲು ತುಳಸಿಯಿಂದ ತಯಾರಿಸಿದ ಕಷಾಯವನ್ನು ಕೂಡ ಸೇವಿಸಬಹುದು. ಇನ್ನೊಂದು ಕಡೆ ತುಳಸಿಯ ಕಷಾಯ ಹೊಟ್ಟೆಗೆ ತುಂಬ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ. ತುಳಸಿ ಕಷಾಯವನ್ನು ತಯಾರಿಸಲು ಅಜ್ವಾಯಿನ್, ಲವಂಗ ಮತ್ತು ತುಳಸಿ ಎಲೆಗಳನ್ನು ಪುಡಿ ಮಾಡಿ ಬಿಸಿ ನೀರಿನಲ್ಲಿ ಹಾಕಿ ಕುದಿಯಲು ಬಿಡಬೇಕು. ಬಳಿಕ ಅದು ಗಟ್ಟಿಯಾದ ನಂತರ ಮಿಶ್ರಣವನ್ನು ಫಿಲ್ಟರ್ ಮಾಡಿ ಕುಡಿಬೇಕು. ತುಳಸಿ ಚೂರ್ಣ. ಆಸಿಡಿಟಿ ಸಮಸ್ಯೆ ನಿವಾರಣೆಗೆ ತುಳಸಿ ಚೂರ್ಣವನ್ನು ಕೂಡ ಸೇವಿಸಬಹುದು. 1-3 ಗ್ರಾಂ ತುಳಸಿ ಚೂರ್ಣವನ್ನು ಸೇವಿಸಬೇಕು. ತುಳಸಿ ಬೀಜಗಳು ಹಾಗೂ ಒಣ ಎಲೆಗಳ ಜೊತೆಗೆ ಅಜ್ವಾಯಿನ್, ಸೌಪ್ ಹಾಗೂ ಲವಂಗವನ್ನು ಬೆರೆಸಿ ಚೂರ್ಣ ತಯಾರಿಸಿ ಅದನ್ನು ಸೇವಿಸಬಹುದು. ತುಳಸಿ ನೀರು. ಆಸಿಡಿಟಿ ಇರುವ ಸಂದರ್ಭದಲ್ಲಿ ನೀವು ತುಳಸಿ ನೀರನ್ನು ಕೂಡ ಸೇವಿಸಬಹುದು. ಅನೇಕ ಜನರಿಗೆ ತುಳಸಿ ಎಲೆಗಳನ್ನು ಅಗೆಯುವಾಗ ಕಹಿ ಅನುಭವ ಆಗುತ್ತೆ. ಅದರಿಂದ ತುಳಸಿಯನ್ನು ನೀರಿನೊಂದಿಗೆ ಸೇವಿಸಬಹುದು. ಇದಕ್ಕಾಗಿ ತುಳಸಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ನಂತರ ನೀರನ್ನು ಫಿಲ್ಟರ್ ಮಾಡಿ ಸೇವಿಸಬಹುದು. ಹೀಗೆ ತುಳಸಿ ಗಿಡವನ್ನು ಪುರಾತನ ಕಾಲದಿಂದಲೂ ಆಯುರ್ವೇದದಲ್ಲಿ ಔಷಧಿಯಾಗಿ ಬಳಸಿಕೊಂಡು ಬರಲಾಗಿದೆ. ಹಾಗಾಗಿ ಅಜೀರ್ಣ ಸಂಬಂಧಿ ಸಮಸ್ಯೆಗಳಿಗೆ ಇದನ್ನು ಬಳಸುವುದರಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.